ಯಡಿಯೂರಪ್ಪನವರು ಭ್ರಷ್ಟಾಚಾರದ ವಿಚಾರವಾಗಿ ಮಾತನಾಡಬಾರ್ದು ಅಂತ ಹಲವಾರು ಸಾರಿ ರಾಜ್ಯಾಧ್ಯಕ್ಷರು ಹೇಳಿದ್ರು ಕೂಡ ಭ್ರಷ್ಟಾಚಾರ ವಿಷಯ ಬಂದ್ರೆ ನಾ ಮಾತಾಡ್ತೇನೆ. ಅದೇ ಅದಕ್ಕೆ ಪರ್ಮಿಷನ್ ಯಾರ್ದು ಬೇಕಾಗಿಲ್ಲ. ಯಾರ ಬಗ್ಗೆನೂ ಭ್ರಷ್ಟಾಚಾರ ಬಂದ್ರೆ ಅದನ್ನು ಮಾತಾಡ್ತೀನಿ. ಅದನ್ನು ದಕ್ಷೋ ಅಂತ ಕೆಪಾಸಿಟಿ ಇದೆ ಸರ್. ವಿಜೇಂದ್ರ ಅವರು ಈಗಾಗಲೇ ಮಂತ್ರಿ ಆಗ್ತೀವಿ ಅಂತ ಅವರ ಆಪ್ತರ ಜೊತೆ ಮಾತುಕತೆ ನಡೆಸಿದ್ದಾರೆ ಸರ್. ಎಂಎಲ್ಸಿ ಕೋರ್ಟ್ ಕೂಡ ಒಳಸ್ಕೊಂಡು ಇಟ್ಕೊಂಡಿದ್ದಾರೆ ಅಂತ ವಿಜೇಂದ್ರ ಅವರು. ಏನ್ ಸರ್ ಎಷ್ಟು ಮಂದಿ ಕೋರ್ಟ್ ಹೊಲ್ಸಾರ ಅಂತ ಹೇಳಿ ನೋಡ್ರಿ. ಯಾ ಟೇಲರ್ ಏನು ನಾವು ತಗೊಂಡ್ರೆ ಬರ್ತೀವಿ ಸರ್. ಈಗ ಕೆಲವು ಸಚಿವರಿಗೆ ಅಸಮಾಧಾನ ಉಂಟಾಗಿದೆ, ತವರು ಜಿಲ್ಲಾ ಉಸ್ತುವಾರಿ ಸಿಕ್ಕಿಲ್ಲ. ಇಲ್ಲ ಸರ್, ಯಾರಿಗೂ ಅಸಮಾಧಾನ ಇಲ್ಲ. ನಾವು ಇವತ್ತೊಂದು ಯಾವುದೋ ಮಾಧ್ಯಮ ನೋಡಿದ್ವಿ ಉಮೇಶ್ ಕತ್ತಿ ಅವ್ರಿಗೆ ಅಸಮಾಧಾನ ಅಂತೇಳಿ. ನಾನು ಅವರು ನಿನ್ನೆ 26 ಧ್ವಜಾರೋಹಣ ಮಾಡಿ ಇಬ್ಬರು ಕೂಡಿ ಬಂದೀವಿ. ನಮ್ಮ ಭಾಳ ಸಂತೋಷ ಐತೆ, ಬಿಜಾಪುರ ಅಂತಲ್ಲಿ ನನಗೆ ಹಾಕ್ಯಾರ, ಒಳ್ಳೆ ಕೆಲಸ ಮಾಡೋಣ ಅಂತ ಭಾಳ ಖುಷಿ ಖುಷಿಯಿಂದ ಹೇಳ್ಯಾರ. ಆದರೆ ಯಾಕೋ ಮಾಧ್ಯಮದಾಗ ನೀವು ಒಟ್ಟೆ ನಮ್ಮ ಮಂತ್ರಿಗಳು ಒಟ್ಟೆ ನಮ್ಮನ್ನು ಗಡಿಬಿಡಿ ಇಡಿಸ್ಬೇಕತ್ತಿರ ಏನು ತಿಳಿಯಲಾಗೈತೆ. ಹಂಗೆ ಮಾಡಬೇಡ್ರಿ ದಯವಿಟ್ಟು. ಎಲ್ಲ ಮಂತ್ರಿಗಳು ಸಂತೋಷದಿಂದ ಇದ್ದಾರೆ. ಆದಷ್ಟು ಬೇಗನೆ ನಿಮ್ಮ ಏನು ಆಸೆ ಇದೆ ಎಲ್ಲ ಈಡೇರಿಸಿ. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.